ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಕಾಯಿ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಸುಲಭವಾದ ವಿಧಾನದಲ್ಲಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ನಾನಿಲ್ಲಿ ಮೂರು ಕಪ್ನಷ್ಟು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಬಲ್ತಿರೋವಂಥ ಕಾಯಿನ ಯೂಸ್ ಮಾಡಿ ಅಂಥ ಕಾಯಿನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಹಾಗೆ ನೀವು ಯಾವ ಕಪ್ ಮೆಜರ್ಮೆಂಟಲ್ಲಿ ತೆಂಗಿನ ತುರಿ ತೊಗೊಂಡಿರ್ತೀರಲ್ಲ ಅದೇ ಕಪ್ ಮೆಷರ್ಮೆಂಟಲ್ಲಿ ಎರಡು ಕಾಲು ಕಪ್ನಷ್ಟು ಬೆಲ್ಲ ತಗೋಬೇಕು ಅಂದರೆ ಒಂದು ಕಪ್ ತೆಂಗಿನ ತುರಿಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ತಗೋಬೇಕಾಗತ್ತೆ ಬೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಇನ್ನೂ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉರಿಗಡಲೆ ಪೌಡರ್ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗಸಗಸಿನ ಡ್ರೈ ಆಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಕಣಕ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದನ್ನು ಸಣ್ಣ ರವೆ ಅಂತ ಕೂಡ ಕರೀತಾರೆ ಒಂದು ಕಪ್ ಚಿರೋಟಿ ರವೆ ತೊಗೊಂಡ್ರೆ ನೀವು ಕಾಲು ಕಪ್ನಷ್ಟು ಮೈದಾ ಹಿಟ್ಟು ತಗೊಬೇಕು ಹಾಗೆ ಒಂದು ಎರಡು ಚಿಟಿಕೆಯಷ್ಟು ಹರಿಶಿಣ ಮೊದಲಿಗೆ ಒಂದು ಪಾತ್ರೆಗೆ ನಾವು ತೊಗೊಂಡಿದಂಥ ಬೆಲ್ಲನೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಕಂಪ್ಲೀಟಾಗಿ ಇದನ್ನು ಬಿಡಿ ಅರ್ಧ ಕಪ್ಗಿಂತ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಸಿ ತೆಂಗಿನ ತುರಿನ ಹಾಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಮಾತ್ರ ಯೂಸ್ ಮಾಡಬೇಕು ಜಾಸ್ತಿ ನೀರನ್ನು ಯೂಸ್ ಮಾಡಬೇಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಷ್ಟು ತರಿಯಾಗಿರಬೇಕು ತುಂಬ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಳ್ಬಾರ್ದು ಈ ಕಡೆ ಬೆಲ್ಲ ಕೂಡ ಕಂಪ್ಲೀಟಾಗಿ ಕರಗಿದೆ ನೀವು ಯಾವ ಪಾತ್ರೆಯಲ್ಲಿ ಹೂರಣ ಮಾಡ್ಕೊಳ್ತೀರಲ್ಲ ಆ ಪಾತ್ರೆಗೆ ಇದನ್ನು ನೀಟಾಗಿ ಶೋಧಿಸ್ಕೊಂಡು ಬಿಡಬೇಕು ನೋಡಿ ಈ ರೀತಿ ಸೊ ಇವಾಗ ಇದನ್ನು ಕುದಿಯೋದಕ್ಕೆ ಬಿಡಿ ಇದು ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಇದನ್ನು ಈ ರೀತಿ ತಿರುಗಿಸ್ಕೊಳ್ತಾ ಮಧ್ಯ ಮಧ್ಯೆ ಈ ಪಾಕನ ನೀರಿಗೆ ಚೂರು ಚೂರನ್ನೇ ಹಾಕ್ಕೊಂಡು ಚೆಕ್ ಮಾಡಿಕೊಳ್ತಾ ಇರಬೇಕು ನೋಡಿ ಈ ಪಾಕನ ನೀರಿಗೆ ಈ ರೀತಿ ಹಾಕಿದ್ರೆ ಅದು ಒಂದು ಕಡೆ ಒಟ್ಟಿಗೂಡಿ ಬರಬೇಕು ತುಂಬ ಗಟ್ಟಿಯಾದ ಪಾಕ ತೆಕ್ಕೊಳ್ಬಾರ್ದು ನೋಡಿ ಜಸ್ಟ್ ಆ ಪಾಕ ನೀರಿನ ಜೊತೆ ಬೆರೆತೋಗ್ಬಾರ್ದು ಆದರೆ ಅದು ಈ ರೀತಿ ಒಟ್ಟುಗೂಡಿ ಬರಬೇಕು ಈ ರೀತಿ ಅದು ಒಂದು ಕಡೆ ಒಟ್ಟುಗೂಡಿ ಬಂದರೆ ಇದು ಪಾಕ ಕರೆಕ್ಟಾಗಿದೆ ಅಂತರ್ಥ ಸೊ ಈ ರೀತಿ ಬಂದ ನಂತರ ನಾವು ರುಬ್ಕೊಂಡಿದ್ವಲ್ಲ ತೆಂಗಿನ ತುರಿ ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದೇ ಟೈಮ್ನಲ್ಲಿ ಏಲಕ್ಕಿ ಪೌಡರ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೆ ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಇದನ್ನು ಹುರ್ಕೊಳ್ತಾ ಹೋದಾಗೆಲ್ಲ ಇದ್ರ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಇವಾಗ ಹನ್ನೆರಡು ನಿಮಿಷ ಆಗಿದೆ ತೆಂಗಿನಕಾಯಿ ಬೆಲ್ಲದ ಜೊತೆ ಹೊಂದ್ಕೊಂಡ್ರೆ ಈ ರೀತಿ ಒಟ್ಟುಗೂಡಿ ಬರುತ್ತೆ ಸೊ ಈ ರೀತಿ ಬಂದ ನಂತರ ನೀವು ಗಸಗಸೆನ ಹಾಕ್ಕೊಂಡು ಜಸ್ಟ್ ಒಂದು ನಿಮಿಷದವರೆಗೆ ಇದನ್ನು ಹುರ್ಕೊಳ್ಬೇಕು ಇದೇ ರೀತಿಯೇ ಈ ರೀತಿ ಒಂದು ನಿಮಿಷ ಆದ ನಂತರ ಇದಕ್ಕೆ ಹುರ್ಗಡೆ ಪೌಡರನ್ನ ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ನಿಮಿಷದವರೆಗೆ ಹುರ್ಕೊಂಡ್ರೆ ಸಾಕು ಸೊ ಈ ರೀತಿ ಒಂದು ನಿಮಿಷ ಆದ ನಂತರ ಸ್ಟವ್ ಆಫ್ ಬಿಡಿ ಕೈನ ಒಂದು ಸ್ವಲ್ಪ ತೇವ ಮಾಡಿಕೊಂಡು ಹೂರ್ಣನ ಈ ರೀತಿ ತೊಗೊಂಡು ಚೆಕ್ ಮಾಡ್ಕೊಳ್ಳಿ ಇದು ಈ ರೀತಿ ಬಾಲ್ ರೀತಿ ಬರಬೇಕು ಆದರೆ ಕೈಗೆ ಅದು ಅಂಟಬಾರ್ದು ಆದರೆ ಸಾಫ್ಟಾಗಿರಬೇಕು ಕೊನೆಯಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹೂರಣ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಇದ್ರ ಮೇಲುಗಡೆನೂ ಕೂಡ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆ ಹಾಕೋದ್ರಿಂದ ಈ ಹೂರ್ಣದ ಮೇಲ್ಗಡೆ ಡ್ರೈ ಥರ ಆಗೋದಿಲ್ಲ ಕಾಯಿ ಹೋಳಿಗೆನ ಮಾಡ್ಕೋಬೇಕಾದ್ರೆ ಈ ಟಿಪ್ನ ನೀವು ಮರಿದೇ ನೆನಪಿನಲ್ಲಿ ಇಟ್ಕೊಳ್ಳಿ ಹೂರಣ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು ಹಾಗೆ ಅದು ಕೈಗೆ ಅಂಟಬಾರ್ದು ಈ ರೀತಿ ಸಾಫ್ಟಾಗಿರಬೇಕು ಗಟ್ಟಿಯಾದ ಬಾಲ್ ರೀತಿ ಅದು ಆಗಬಾರ್ದು ತುಂಬ ಗಟ್ಟಿಯಾದ ಹೂರಣ ನೀವು ಮಾಡ್ಕೊಂಡು ಬಿಟ್ಟರೆ ಕಾಯಿ ಹೋಳಿಗೆ ಕೂಡ ತುಂಬ ಗಟ್ಟಿಯಾಗಿಬಿಡ್ತವೆ ಆದ್ದರಿಂದ ಇದೇ ರೀತಿ ಸಾಫ್ಟಾಗಿ ಮಾಡ್ಕೊಳ್ಳಿ ಈ ಹೂರ್ಣನ ಒಂದಿನ ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮತ್ತೊಂದು ಬೌಲ್ಗೆ ನಾನು ಚಿರೋಟಿ ರವೆ ಮೈದಾ ಹಿಟ್ಟು ಹಾಗೆ ಎರಡೇ ಎರಡು ಚಿಟಿಕೆಯಷ್ಟು ನಾನು ಅರಿಶಿಣನ ಯೂಸ್ ಮಾಡ್ತಿದ್ದೀನಿ ಈ ಬೇಳೆ ಹೋಳಿಗೆಗೆಲ್ಲ ಹಾಕ್ತೀವಲ್ಲ ಆ ರೀತಿ ಜಾಸ್ತಿ ಅರಿಶಿಣನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ಬೇಕು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ಈ ರೀತಿ ಚೆನ್ನಾಗಿ ಕೈನಲ್ಲಿ ನಾತ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪನೇ ಮಧ್ಯ ಮಧ್ಯದಲ್ಲಿ ಎಣ್ಣೆ ಹಾಕ್ಕೊಳ್ತಾ ನಾತ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಹಿಟ್ಟು ಸ್ವಲ್ಪ ಕೈ ಗಂಟೆ ಥರನೇ ಹೀಗೆ ಕಲಿಸ್ಕೊಳ್ಳಿ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದ್ರ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಗ್ರೀಸ್ ಮಾಡ್ಕೊಳ್ತಿದ್ದೀನಿ ಇವಾಗ ತಟ್ಟೆನ ಮುಚ್ಚಿ ಇದನ್ನು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತಲ್ಲ ಹೋಳ್ಗೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ಊರಣ ನಾನು ನಿನ್ನೆ ಸಾಯಂಕಾಲನೇ ಮಾಡಿಟ್ಕೊಂಡಿದ್ದೆ ನೋಡಿ ಆದರೂ ಎಷ್ಟು ಸಾಫ್ಟಾಗಿದೆ ಗಟ್ಟಿಯಾಗಿಲ್ಲ ಅದೇ ರೀತಿ ನಾನು ಈ ಕಡೆ ಹಿಟ್ಟನ್ನು ಕೂಡ ಒಂದ್ಸರಿ ಚೆನ್ನಾಗಿ ನಾತ್ಕೊಂಡು ಬಿಡ್ತೀನಿ ಚೆನ್ನಾಗಿ ನೆಂದಿದೆ ಕೂಡ ಹೂರಣ ಮತ್ತು ಹಿಟ್ಟು ಎರಡೂ ಒಂದೇ ಹದದಲ್ಲಿರಬೇಕು ಹೂರ್ಣ ಗಟ್ಟಿಯಾಗಿ ಹಿಟ್ಟು ತೆಳುವಾದರೂ ಕೂಡ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಇದನ್ನು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ನಾನಿವತ್ತು ಬಾಳೆ ಎಲೆ ಮೇಲೆ ಮಾಡ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಆಯಿಲಿಂದ ಇದನ್ನು ಈ ರೀತಿ ನೀಟಾಗಿ ಗ್ರೀಸ್ ಮಾಡಿಕೊಂಡು ಈ ಕಣಕನ ತಗೊಂಡು ಕೈ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಹೂರ್ಣನ ಇಟ್ಟು ಈ ರೀತಿ ನೀಟಾಗಿ ಫಿಲ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಡಿ ಫಸ್ಟು ಯಾವತ್ತೇ ನೀವು ಒಬ್ಬಟ್ಟು ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ಕೈನಲ್ಲಿ ಮೊದಲು ಇದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡು ಆ ನಂತರ ನೀವು ತಟ್ಕೊಳ್ಳೋದಾಗಲಿ ಲಟ್ಟಿಸ್ಕೊಳ್ಳೋದಾಗ್ಲಿ ಮಾಡ್ಕೊಳ್ಬೇಕು ಮೊದಲು ಇದನ್ನು ಕೈನಲ್ಲಿ ಒಂದು ಸ್ವಲ್ಪ ಈ ರೀತಿ ತಟ್ಕೊಂಡು ಆ ನಂತರ ನೀವು ಲಟ್ಟಣಿಗೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ತಿರುಗಿಸ್ಕೊಳ್ತಾ ಲಟ್ಟಿಸ್ಕೊಳ್ಬೇಕು ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಹೂರ್ಣ ಮತ್ತು ಹಿಟ್ಟು ಸಮನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಟ್ಲೀಸ್ಟ್ ನಾವು ಹಬ್ಬಗಳಲ್ಲಾದರೂ ಬಾಳೆ ಎಲೆನ ಯೂಸ್ ಮಾಡಬೇಕು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಈ ರೀತಿ ಲಟ್ಟಿಸ್ಕೊಂಡ ನಂತರ ಈ ಕಡೆ ತವಾ ಕೂಡ ಬಿಸಿಯಾಗಿದೆ ಇದಕ್ಕೆ ಒಂದು ಸ್ವಲ್ಪ ಆಯಿಲಿಂದ ಗ್ರೀಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ತವಾ ಮೇಲೆ ಹಾಕ್ಕೊಂಡು ನಿಧಾನವಾಗಿ ಬಿಡಿಸ್ಕೊಳ್ತಾ ತೆಕ್ಕೊಳ್ಬೇಕು ಇದನ್ನು ಎರಡೂ ಕಡೆ ಹದವಾಗಿ ಬೇಯಿಸ್ಕೊಳ್ಳಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕಾಗತ್ತೆ ನೀವು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಟ್ಟರೆ ಹೋಳ್ಗೆ ಬೇಗ ಕಪ್ಪಾಗಿಬಿಡುತ್ತೆ ಹಾಗೆ ಗಟ್ಟಿ ಕೂಡ ಆಗ್ತವೆ ಈ ಟಿಪ್ಸ್ಗಳನ್ನ ನೀವು ಮರಿದೇ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾನು ಇದೇ ರೀತಿ ಎಲ್ಲ ಹೋಳ್ಗೆಗಳ್ನು ರೆಡಿ ಮಾಡ್ಕೊಳ್ತೀನಿ ನಾನು ಹೇಳಿದಂತಹ ಈ ಟಿಪ್ಸ್ಗಳನ್ನ ನೀವು ಮರಿದೇ ಫಾಲೋ ಮಾಡಿ ಮೊದಲನೇದಾಗಿ ಹೂರ್ಣ ಗಟ್ಟಿಯಾಗಿರಬಾರ್ದು ಆದರೆ ಅದು ಕೈಗೂ ಅಂಟಬಾರ್ದು ಮತ್ತು ಅದು ಸಾಫ್ಟಾಗಿರಬೇಕು ಎರಡನೇದಾಗಿ ಹಿಟ್ಟು ಮತ್ತು ಕಣಕ ಒಂದೇ ಹದದಲ್ಲಿರಬೇಕು ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರಬೇಕು ಮೂರನೇದಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಹೋಳಿಗೆನ ಬೇಯಿಸ್ಕೊಳ್ಬೇಕು ಈ ಮೂರು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ನೀವೇನು ಹೋಟೆಲ್ಗಳಲ್ಲಿ ಹಾಗೆ ಮದುವೆ ಮನೆಗಳಲ್ಲಿ ತಿಂದಿರ್ತೀರಲ್ಲ ಕಾಯಿ ಹೋಳಿಗೆ ಅದೇ ಥರನೇ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ರುಚಿ ರುಚಿಯಾದ ಹೋಟೆಲ್ ಸ್ಟೈಲ್ ಕಾಯಿ ಹೋಳಿಗೆನ ಹೇಗೆ ಮಾಡೋದು ಅಂತ ನೀವು ಕೂಡ ಸರಿ ಈ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮರೀದೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್